ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿರುವ ಅವ್ಯವಸ್ಥೆ ಭ್ರಷ್ಟಾಚಾರ ಮತ್ತು ಕುಂದುಕೊರತೆ ಖಂಡಿಸಿ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಕರುನಾಡ ವಿಜಯ ಸೇನೆ ಪ್ರತಿಭಟನೆ ನಡೆಸಿದೆ ತುಮಕೂರು ಜಿಲ್ಲಾ ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬರುತ್ತಿದ್ದು ಇಂದು ಕರುನಾಡ ವಿಜಯ ಸೇನಾ ಸಂಘಟನೆಯು ಜಿಲ್ಲಾ ಆಸ್ಪತ್ರೆಯ ಆಸ್ಪತ್ರೆ ಮೇಲೆ ತನಿಖೆ ನಡೆಸುವಂತೆ ಒತ್ತಾಯಿಸಿ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಜಿಲ್ಲಾಧ್ಯಕ್ಷ ಸುಧೀರ್ ಹಾಗೂ ಗೌರವಾಧ್ಯಕ್ಷ ಮಹದೇವಯ್ಯ ಸೇರಿದಂತೆ ಅನೇಕರು ಡಿಸಿ ರವರಿಗೆ ಮನವಿ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸುಧೀರ್ ಮಾತನಾಡಿ ಹೆರಿಗೆ ವಾರ್ಡ್ನಲ್ಲಿ ಮಧ್ಯಮವರ್ತಿಗಳ ಹಾವಳಿ ಹಣಕ್ಕಾಗಿ ಬೇಡಿಕೆ ಇಡುವುದು ಮತ್ತು ದಾದಿಯರಿಂದ ರೋಗಿಗಳೊಂದಿಗೆ ಅನುಚಿತ ವರ್ತನೆ ಇನ್ನು ಅನೇಕ ರೀತಿಯಲ್ಲಿ ಜಿಲ್ಲಾಸ್ಪತ್ರೆ ಮೇಲೆ ಆರೋಪ ಕೇಳಿ ಬರುತ್ತಿದೆ ಡಿಸಿ ರವರು ಆಸ್ಪತ್ರೆ ಮೇಲೆ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು ಇವತ್ತು ವಿಜಯ ಸೇನೆ ವತಿಯಿಂದ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ನಡೆಯತಾ ಇರುವಂತ ಒಂದು ಅವ್ಯವಹಾರ ಮತ್ತು ಜನರಿಗೆ ಏನು ಸಮಸ್ಯೆಗಳು ಆಗ್ತಾ ಇದ್ದಾವೆ ಅದರ ಬಗ್ಗೆ ನಾವು ಹೋರಾಟ ಇಟ್ಕೊಂಡಿದ್ದೀವಿ ವಿಜಯ ಸೇನೆ ವತಿಯಿಂದ ಮೊದಲನೆಯದಾಗಿ ಗರ್ಭಿಣಿಯರು ಚಿಕಿತ್ಸೆಗೆ ಹೋದ್ರೆ ಅವರಿಗೆ ದುಡ್ಡನ್ನು ಹಣನ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ ಮತ್ತು ದಾದಿಯರು ಅನುಚಿತವಾಗಿ ವರ್ತಿಸ್ತಾ ಇದ್ದಾರೆ ಮೊದಲನೆಯದಾಗಿ ಎರಡನೇದು ಅಪಘಾತವಾಗಿ ಶಸ್ತ್ರಚಿಕಿತ್ಸೆಗೆ ಯಾರಾದರೂ ಬಂದ್ರೆ ಇಲ್ಲಿ ನಮ್ಮ ಕೈಲಿ ಆಗಲ್ಲ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಖಾಸಗಿ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋಗಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಮೂರನೇದು ಆಂಬುಲೆನ್ಸ್ ಆಂಬುಲೆನ್ಸ್ ಯಾವುದಾದ್ರೂ ಅಪಘಾತವಾದಾಗ ತಕ್ಷಣ ಸ್ಥಳಕ್ಕೆ ಬರೋದಿಲ್ಲ ರಿಜಿಸ್ಟ್ರೇಷನ್ ನೆಪದಲ್ಲಿ 15 ರಿಂದ 20 ನಿಮಿಷ ಕಾಲಾವಕಾಶ ತಗೊಳ್ತಾರೆ ಆ ಸಂದರ್ಭದಲ್ಲಿ ಎಷ್ಟೋ ರೋಗಿಗಳು ಸಾವನ್ನಪ್ಪಿರೋ ಸಂಭವ ಕೂಡ ಇದೆ ಆಮೇಲೆ ಇನ್ನೊಂದು ಏನು ಸ್ಕ್ಯಾನಿಂಗಿಗೆ ಮಹಿಳೆಯರಾಗಿರ್ಬೋದು ಸ್ಕ್ಯಾನಿಂಗಿಗೆ ಅಂತ ಹೋದ್ರೆ ನಮ್ಮಲ್ಲಿ ಸಿಬ್ಬಂದಿ ಇಲ್ಲ ಪ್ರೈವೇಟ್ ಸ್ಕ್ಯಾನಿಂಗ್ ಇದಕ್ಕೆ ಹೋಗ್ಬಿಟ್ಟು ನೀವು ಮಾಡಿಸ್ಕೊಂಬನ್ನಿ ಸ್ಕ್ಯಾನಿಂಗ್ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಹಾಗಾಗಿ ಜನಸಾಮಾನ್ಯರಿಗೆ ತುಂಬಾ ಇದರಿಂದ ಅನಾನುಕೂಲ ಮತ್ತು ತೊಂದರೆ ಆಗ್ತಾ ಇದೆ ಈ ವಿಚಾರವಾಗಿ ಕೂಡಲೇ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಬಿಟ್ಟು ಅವರಿಗೆ ಮನವಿನ ಕೊಡ್ತಾ ಇದ್ದೇವೆ ಕೂಡಲೇ ಇದನ್ನು ಕ್ರಮ ತಗೊಳ್ಳಲಿಲ್ಲ ಅಂದರೆ ಧರಣಿ ಸತ್ಯಾಗ್ರಹ ಕೂಡ ಮಾಡ್ತೀವಿ ವಿಜಯ ಸೇನೆ ವತಿಯಿಂದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ಕೊರೋನಾ ಸಂದರ್ಭದಲ್ಲಿ ಕೆಲವು ವೈದ್ಯರು ಉತ್ತಮ ಸೇವೆನ ಕೂಡ ನೀಡಿದ್ದಾರೆ ಅವರನ್ನೆಲ್ಲ ನಾವು ವಿಜಯ ಸೇನೆ ವತಿಯಿಂದ ಗುರುತಿಸಿ ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಬೇಕು ಅಂತ ಇದ್ದೀವಿ ವಿಜಯ ಸೇನೆ ವತಿಯಿಂದ ಈ ಕೂಡಲೇ ಜಿಲ್ಲಾಡಳಿತ ಇದ್ರು ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೀನಿ ಸುಧೀರ್ ಸಿಪಿ ಅಂತ ಜಿಲ್ಲಾಧ್ಯಕ್ಷ ಇನ್ನು ಗೌರವಾಧ್ಯಕ್ಷ ಮಹದೇವಯ್ಯ ಮಾತನಾಡಿ ಸ್ಕ್ಯಾನಿಂಗ್ ಯಂತ್ರಗಳ ವ್ಯವಸ್ಥೆ ಇದ್ದರೂ ಸಿಬ್ಬಂದಿ ಕೊರತೆಯ ನೆಪ ಮಾಡಿ ರೋಗಿಗಳನ್ನು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗೆ ಕಳುಹಿಸುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ನಾನು ಬಿಬಿ ಮಹದೇವಯ್ಯ ಗೌರವಾಧ್ಯಕ್ಷ ಕರುನಾಡ ತುಮಕೂರು ಜಿಲ್ಲಾ ವಿಜಯ ಸೇನೆ ಈಗಾಗಲೇ ಅಧ್ಯಕ್ಷರು ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಬಿಆರ್ಕೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ ಅಡಿಯಲ್ಲಿ ಕೋಟ್ಯಾಂತರ ರೂಪಾಯಿಗಳು ತುಮಕೂರು ಜಿಲ್ಲೆಗೆ ಹರಿದು ಬರ್ತಾ ಇದೆ ಮಾನ್ಯ ಏನು ಇವತ್ತು ನಮ್ಮ ಜಿಲ್ಲಾ ವೈದ್ಯಾಧಿಕಾರಿ ಇದ್ದಾರಲ್ಲ ವೀರಭದ್ರೆ ಅನ್ನೋರು ಈ ವೀರಭದ್ರೆ ಅಂದ್ರೆ ಒಬ್ಬ ದೊಡ್ಡ ಗೋಮುಖ ವ್ಯಾಘ್ರ ಈತ ದೊಡ್ಡ ಭ್ರಷ್ಟಾಚಾರಿ ಜನಪ್ರತಿನಿಧಿಗಳ ಬೆಂಬಲ ಇದೆ ಅಂದ್ಕೊಂಡು ಯಾವುದೋ ಒಂದು ನಮ್ಮ ಜಾತಿಯ ಹೆಸರು ಹೇಳ್ಕೊಂಡು ಮೂರು ಸಲ ವರ್ಗಾವಣೆ ಮಾಡಿಸ್ಕೊಂಡು ಇಲ್ಲಿ ಬಂದಿರೋದು ಇವ ಈ ಅಪ್ಪ ಭ್ರಷ್ಟ ರಾಜಕಾರಣಿ ಅನ್ನೋದಕ್ಕೆ ಮುಂದಿನ ಇದು ಮೊದಲು ಇವತ್ತು ಬಿಡ್ತಾ ಇರೋದು ನಾವು ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯದಲ್ಲಿ ಯಾವಾವದು ಎಷ್ಟೆಷ್ಟು ಭ್ರಷ್ಟಾಚಾರ ಮಾಡಿದರೆ ಕೋಟ್ಯಾಂತರ ರೂಪಾಯಿಗಳನ್ನು ದಾಖಲೆ ಸಮೇತ ನಾವು ಬಿಡುಗಡೆ ಮಾಡ್ತೀವಿ ಈಗ ಉದಾಹರಣೆಗೆ ಜಿಲ್ಲಾ ಆಸ್ಪತ್ರೆಗೆ ಸರ್ಕಾರದಿಂದ ಎಷ್ಟು ಅನುದಾನ ಬಂದೈತಿ ಯಾವಾವದಕ್ಕೆ ಎಷ್ಟು ಖರ್ಚು ಮಾಡಿದರೆ ಸನ್ಮಾನ್ಯ ಶ್ರೀ ವೀರಭದ್ರ ಏನಾರೆ ಬಿಲ್ಡಿಂಗ್ ಖರ್ಚು ಮಾಡಿದರೆ ಕ್ಲಿನಿಕಲ್ ಸರ್ವಿಸಸ್ಸು ಆಹಾರ ಸಾಮಗ್ರಿ ಮತ್ತು ಸ್ಯಾನಿಟೈಸರು ಮಾಸ್ಕು ಕರೋನಾ ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ N95 ಮಾಸ್ಕು 10 ರಿಂದ 15 ರೂಪಾಯಿ ಸಿಗುತ್ತೆ ನೀವು ಯಾವುದೋ ಬೆಂಗಳೂರು ಒಂದು ಏಜೆನ್ಸಿಗೆ ಸುಮಾರು ಅದು ಎಷ್ಟು ಬಿಲ್ ಮಾಡಿದರೆ ಲಿಖಿತವಾಗಿ ಬರುತ್ತೆ ನಾವು ಆರ್ ಟಿ ಐನಲ್ಲಿ ಮಾಹಿತಿ ಹಕ್ಕಿನಲ್ಲಿ ಹಾಕಿ ನಾವೆಲ್ಲ ತಗೊಂಡು ಇದ್ರ ವಿರುದ್ಧ ಮೊನ್ನೆ ಮುಖ್ಯಮಂತ್ರಿಗಳಾಗಿರ್ಬೋದು ಮೊನ್ನೆ ಕರ್ನಾಟಕದ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರಾಗಿರ್ಬೋದು ಅವರಿಗೆ ಮನವಿ ಮಾಡಿ ಇಂಥ ಭ್ರಷ್ಟ ವೈದ್ಯಾರಿ ಕಾರ್ಯವನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ನಮ್ಮ ವಿಜಯ ಸೇನೆ ಮೊದಲನೇ ಒಂದು ದೇಹ ಇಟ್ಕೊಂಡು ಅದೇ ರೀತಿಯಾಗಿ ಈ ನೀವು ಇರ್ಬೋದು ಜನಸಾಮಾನ್ಯರಿಗೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಜನಸಾಮಾನ್ಯರಿಗೆ
ಅಲ್ಲಿ ಆಸ್ಪತ್ರೆಯಲ್ಲಿ ಕೋರಿ ಕಿರುಕುಳ ಜಾಸ್ತಿ ಆಗ್ತೈತೆ. ಅದರಿಂದ ಇವನು ದೊಡ್ಡ ಭ್ರಷ್ಟ ಅಧಿಕಾರಿ. ಮಾಸ್ಕ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿತ್ತು. ಆ ಕರೋನಾ ಬಂದ ಸಂದರ್ಭದಲ್ಲಿ ಆಕ್ಸಿಜನ್ನು ಮಾಸ್ಕು ಆಹಾರ ಮೆಡಿಸಿನ್ಸ್ ವ್ಯವಸ್ಥೆಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅವ್ಯವಹಾರ ಆಗಿದೆ. ಕ್ಯಾಮೆರಾಮನ್ ಚೇತನ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು. ಅರಸೀಕೆರೆ ನಗರದ ಹೃದಯ ಭಾಗದಲ್ಲಿರುವ ಲಕ್ಷ್ಮೀಪುರ ಬಡಾವಣೆಯ ಬಲಮುರಿ ಗಣಪತಿಯ ದೇವಸ್ಥಾನದ ಆವರಣದಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ 20ನೇ ವರ್ಷದ ಹಾಗೂ ಶ್ರೀ ಓಂಕಾರೇಶ್ವರ ದೇವರ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ನಗರಸಭಾ ಸದಸ್ಯ ವೆಂಕಟಮುನಿಸ್ವಾಮಿ ಮಾತನಾಡಿ, ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ವಿಶೇಷ ಹೋಮ ಹವನ ಪೂಜಾ ಕೈಂಕರ್ಯಗಳು ಜರುಗಿದವು. ಪ್ರತಿ ವರ್ಷದಂತೆ ಈ ವರ್ಷವೂ ಪೂಜಾ ಕಾರ್ಯಕ್ರಮವು ಎಲ್ಲ ಭಕ್ತರ ಸಹಕಾರದೊಂದಿಗೆ ಜರುಗಿತು. ಈ ಸಮಾರಂಭಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಮುಂದೆ ಇದೇ ತರಹ ಪ್ರತಿ ವರ್ಷವೂ ಕೂಡ ಅದ್ದೂರಿಯಿಂದ ಆಚರಿಸಲಾಗುವುದು. ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದರು. ಲಕ್ಷ್ಮೀಪುರ ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಅನ್ನಪೂರ್ಣೇಶ್ವರಿ ವಾರ್ಷಿಕೋತ್ಸವ, 20ನೇ ವರ್ಷದ ಅನ್ನಪೂರ್ಣೇಶ್ವರಿ ವಾರ್ಷಿಕೋತ್ಸವ ಹಾಗೂ ಮೊದಲನೇ ವರ್ಷದ ಓಂಕಾರೇಶ್ವರ ವಾರ್ಷಿಕೋತ್ಸವ ನಡೀತಾ ಇದೆ. ಈಗ 20 ವರ್ಷದಿಂದಲೂ ಅನ್ನಪೂರ್ಣೇಶ್ವರಿ ವಾರ್ಷಿಕೋತ್ಸವ ನಡ್ಕೊಂಡು ಬರ್ತಾ ಇದೀವಿ. ಗಣಪತಿ ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಬೆಳಗ್ಗೆ ಹೋಮ ಹವನ ಎಲ್ಲ ಇರುತ್ತೆ. ಮಧ್ಯಾಹ್ನ ಭಕ್ತಾದಿಗಳಿಂದ ಅನ್ನ ಸಂತರ್ಪಣೆ ಇರುತ್ತೆ. ಇದನ್ನ ಹೆಚ್ಚು 20 ವರ್ಷ ನಡ್ಕೊಂಡು ಬರ್ತಾ ಇದೀವಿ. ದೇವಸ್ಥಾನದ ಆಡಳಿತದಲ್ಲಿ ಮತ್ತೆ ಭಕ್ತಾದಿಗಳಿಂದ ಇದನ್ನ ನಡ್ಕೊಂಡು ಬರ್ತಾ ಇದೀವಿ. ಇನ್ನು ಮುಂದಕ್ಕೂ ಇದು ಪ್ರತಿ ವರ್ಷ ಇದೇ ಥರ ನಡ್ಕೊಂಡು ಹೋಗ್ತಾ ಇರ್ತೀವಿ. ಜನ ಸಹಕಾರದಿಂದ ಭಕ್ತಾದಿಗಳ ಸಹಕಾರ ನಡ್ಕೊಂಡು ಹೋಗ್ತಾ ಇದೀವಿ. ಇನ್ನು ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಸತ್ಯನಾರಾಯಣ, ಕರುಣಾಕರ್ ಶೆಟ್ಟಿ, ಬಿಪಿ ಸುರೇಶ್, ಎನ್ ನರಸಿಂಹಮೂರ್ತಿ, ನವೀನ್ ಪ್ರಸಾದ್, ಶರತ್, ನಾಗರಾಜು, ತಿರುಮಲೇಶ್ ಭಾಗವಹಿಸಿದ್ದರು. ನವೀನ್ ಕುಮಾರ್, ಅಮುಕ್ ಟಿವಿ, ಅರಸೀಕೆರೆ. ಕೋಲಾರ ಜಿಲ್ಲೆಯ ಮಾಲೂರು ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ಕಾಂಗ್ರೆಸ್ ಶಾಸಕರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರ ಚುನಾವಣೆಯನ್ನ ಮುಖ್ಯಾಧಿಕಾರಿ ಮುಂದೂಡಿದ್ದರಿಂದ ಆಕ್ರೋಶಗೊಂಡ ಶಾಸಕ ಕೆವೈ ನಂಜೇಗೌಡ ಮತ್ತು ಪುರಸಭೆ ಸದಸ್ಯರು ಸೇರಿ ಇಂದು ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು. ಇನ್ನು ಬಿಜೆಪಿಯ ಏಜೆಂಟರಂತೆ ಮುಖ್ಯಾಧಿಕಾರಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಶೀಘ್ರವೇ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಡಿಸಿ ಸ್ಥಳಕ್ಕೆ ಆಗಮಿಸಬೇಕೆಂದು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದರು. ಅವರು ಇಲ್ಲಿಂದ ಎತ್ತು ಪಕ್ಕ ಕೂಡುದು ನಾನು ನೋಡ್ತಾ ಇರ್ತೀನಿ. ಕೆಲವು ನಾಯಕರು ಹೇಳೋದು ಕೂತ್ಕೊಂಡ್ರಿ, ಕೂತ್ಕೊಂಡಿದ್ದು ಹೇಳ್ಬೇಡ್ರಿ, ನಾನು ಕೂತ್ಕೊಂಡಿದ್ದೆ, ನಾನು ಹೇಳೋದೇ ಇಲ್ಲ. ನಾನು ಇವತ್ತು ಇಷ್ಟು ಇದೊಂದು ಗ್ಯಾಪ್ ಕಟ್ಕೊಳ್ರಿ. ಅರೋ ರಾತ್ರಿ ಧರಣಿ ಇದು ಮನೆ ವಿಧಾನಸೌಧದಲ್ಲಿ 5 ದಿವಸ ಸಿದ್ದರಾಮಯ್ಯ ಅವರು ಮಾಡಿದ್ರಲ್ಲ, ವಿಧಾನಸರಾಮಣ್ಣ ಒಂದು ದಿವಸ ಇತ್ತು ಪಕ್ಕ ಹೋಗಿಲ್ಲ, ವಿಧಾನಸೌಧ ಬಿಟ್ಟು ಸ್ನಾನ ಮಾಡಕ್ ಹೋಗಿಲ್ಲ. ಇವತ್ತು ನಮ್ದು ಕೂಡ ಕಾರ್ಯಕರ್ತರಿಗೆ ಒಳ್ಳೇದಾಗ್ಬೇಕು ಅಂತ ಏನಾದ್ರು ಇದ್ರೆ 5ನೇ ತಾರೀಕು ಫಿಕ್ಸ್ ಮಾಡಿಬಿಟ್ಟು ನೋಟಿಸ್ ಗಳನ್ನ ಎಲ್ಲ ಸದಸ್ಯರು ಕೊಟ್ಟು ನಾನೊಬ್ಬ ಶಾಸಕ ರದ್ದು ಮಾಡಲಾಗಿದೆ. ಇವತ್ತಿನ ಚುನಾವಣೆಯ ಸಭೆಯನ್ನ ಮುಂದೂಡಲಾಗಿದೆ ಅಂತ ನೋಟಿಸ್ ಕೊಡ್ತೇನೆ. ನೀನು ಅನ್ಲಾಕ್ಸಿಪ್ ಆಫೀಸರ್, ಒಬ್ಬ ಸಿಪ್ ಆಫೀಸರ್ ಅಂದ್ರೆ ಅದಕ್ಕೆ ಒಂದು ಬಿತ್ತಿರ್ತದೆ ಶಾಶ್ವತ. ನಿನಗೆ ನೀನು ಎಲ್ಲೋದು ಸಿಪ್ ಆಫೀಸರ್, ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಬೇಕು. ನೀನು ಅದನ್ನು ಬಿಟ್ಬಿಟ್ಟು ಇವತ್ತು ಬಿಜೆಪಿ ಸಸ್ಪೆಂಡ್ ಮಾಡೋರ್ಗೂ ಬರೋದಿಲ್ಲ. ಇವತ್ತು ಏನ್ ಸೆಷನ್ ನಡೀತಾ ಇದೆ? ನಾನು ಇಲ್ಲಿ ಇವತ್ತು ಏನು ಅಧಿಕಾರ ಸ್ವೀಪ್ ಆಫೀಸರ್, ಈ ಆಡಳಿತ ಬಿಜೆಪಿ ಆಡಳಿತ ಕೈಗೊಂಡ ನಮ್ಮ ನಾಯಕರು ತೊನೆ ಎತ್ತುವಂತ ಕೆಲಸ, ಈ ಅಧಿಕಾರಿ ಸಸ್ಪೆಂಡ್ ಮಾಡೋವರೆಗೂ ಕೂಡ ಔಷಧ ತೊನೆ ಮಾಡಂತ ಕೆಲಸವನ್ನ ನಾನು ನಮಗೆ ಇವತ್ತು ಏನ್ ತಗೊಂಡ್ರೆ ತೀರ್ಮಾನ ವಿರುದ್ಧವಾಗಿ ತೊನೆ ಎತ್ತಂತ ಕೆಲಸವನ್ನು ಕೂಡ ಮಾಡ್ತೇವೆ. ಹೇಳ್ತೀನಿ, ನಮ್ಮ ಮುಖಂಡರಲ್ಲಿ ಏನಿಲ್ಲ ಕೂತಿದ್ದಿಲ್ಲ, ನೀವೇನು ದುಡ್ಡು ಕೊಟ್ಟು ಕರ್ಕೊಂಡು ಬಂದಿಲ್ಲ. ನಾವು ಧರಣಿಗೆ ಧರಣಿ ಕೊಡಬೇಕಾದ್ರೆ ಒಂದು ಕೆಲವು ತೀರ್ಮಾನ ತಗೊಂಡವ್ರಿಗೆ ಶಕ್ತಿ ಕೊಡುತ್ತಾ ಒಂದು ನೀವು ನಾನು ಇಲ್ಲಿ ಧರಣಿ ಕೊಟ್ಕೊಂಡಾಗ ನೀವು ಯಾರು ನೀವೆಲ್ಲರೂ ಕೂಡ ಅನಿರ್ದಿಷ್ಟ ಕಾಲ ಧರಣಿಯನ್ನು ನಾವು ಒಪ್ಕೊಂಡಿದ್ದೀವಿ. ನಾವು ಯಾರು ಕೂಡ ಇದನ್ನ ಬಿಟ್ಟು ಪಕ್ಕ ಹೋಗಿದೆ. ಇವತ್ತೇನು ಈ ಪುರುಷದ ಫೈನಾನ್ಸ್ ಮತ್ತೆ ಇವತ್ತು ಪ್ರಸನ್ಗೆ 20 ಕೋಟಿ ನಗರತನ 10 ಕೋಟಿ ಮಸಿಗೆ ಸಹಿಸಲಾಗಿದೆ. ಇವತ್ತು ತಾಲೂಕಿನ ಆಡಳಿತ ಮತ್ತೆ ಪುರಸಭೆ ಅಭಿವೃದ್ಧಿ ಸಹಿಸಕ್ಕಾಗದೆ ವಿರೋಧ ಪಕ್ಷದ ಬಿಜೆಪಿ ಅವರು ಅಧಿಕಾರಿಗಳನ್ನ ಕಂತ ತೀರ್ಮಾನ ಸೈಕಲ್ ಕೊಡ ಟೈಮ್ಗೆ ಸಾಹೇಬರು ಚೇಂಜ್ ಆದ್ರು, ನಾಗರಾಜ್ ಸಾಹೇಬರು ಚೇಂಜ್ ಆಯ್ತು, ಮತ್ತೆ ಬಿಜೆಪಿ ಇಲ್ಲಿನ ಶಾಸಕರ ಆಯ್ಕೆ ಆದ್ರು. ಎರಡು ಅವಧಿಯಲ್ಲಿ ಆಟನ ಕೊಡ್ತೀವಿ ಅಂತ ನಾಗರಾಜ್ ಸಾಹೇಬರು ಹೇಳಿದ್ರೆ ಬಿಜೆಪಿ ಅವರು ಬಂದು ನಮಗೆ ನಾವು ಪ್ರೈವೇಟ್ ಜಮೀನನ್ನ ತೆಗೆದು ನಿಮ್ಗೆ ಒಳ್ಳೆ ಲೇಔಟ್ ಮಾಡಿ ನಿಮ್ಗೆ ಸೈಡ್ ಅನ್ನ ಕರೆಸ್ತೀವಿ ಕೊಡ್ತೀವಿ.
ರಾತ್ರಿ ಅಲ್ಲಿಲ್ಲ ಮಾಡ್ಕೊಂತೇವೆ. ನಾಳೆ ಬೆಳಿಗ್ಗೆ ಅಲ್ಲಿಂದ ಸಾವಿರ ಜನ ಕಾಂಗ್ರೆಸ್ ಕಾರ್ತಾ ಇದ್ದಾನೆ. ಈಗ ಪೊಲೀಸ್ ಇಲಾಖೆ ಇರಬಹುದು, ಎಲ್ಲ ಇದಕ್ಕೆ ಇಲಾಖೆಗಳ ಇಲಾಖೆ ಅಧಿಕಾರಿಗಳು ಕೂಡ ಗೊತ್ತಾಗಬೇಕಿದು. ಇವತ್ತು ಇದು ಸಾಂಕೇತಿಕವಾಗಿ ಇವತ್ತೇನಂದ್ರೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಬಂದು ಇವತ್ತೇನಂದ್ರೆ ಎಲೆಕ್ಷನ್ ಮಾಡಿಸಲಿಲ್ಲ ಅಂದ್ರೆ ನಾಳೆ ಹಳ್ಳಿ ಹಳ್ಳಿಯಿಂದ ಕೂಡ ಈ ಮಾನವ ತಾಲೂಕು ಇತಿಹಾಸವನ್ನ ಹೊಸ ಸೃಷ್ಟಿಯನ್ನು ತೋರಿಸ್ತೇವೆ. ಕಾಂಗ್ರೆಸ್ ಪಾರ್ಟಿ ಅಷ್ಟು ಸಲ್ಲಿಸಿದ್ರೆ ಈ ಪೂಜೆ ಮುತ್ತಿ ಹಾಕಿಸ್ತೀನಿ. ನಿಮ್ಮ ಚೀಫ್ ಆಫೀಸರ್ ಗೆ ತಿಕ್ಕಾರನ್ನು ಕೂಗಿಸ್ತೇನೆ. ನಿಮ್ಮನ್ನ ಸಸ್ಪೆಂಡ್ ಮಾಡೋವರೆಗೂ ಬೆಳೆದಿಲ್ಲ. ಇವತ್ತೇನು ಸೆಷನ್ ನಡೀತಾ ಇದೆ, ನಾನು ಇಲ್ಲಿ ನಿರಂತರವಾಗಿ ಧರಣಿಯನ್ನು ಕೂತ್ಕೋತೇನೆ, ಸೆಷನ್ ಅಲ್ಲಿ ಭಾಗವಹಿಸೋದಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲರೂ ಕೂಡ ನಾನು ಕೂಡ ಸೆಷನ್ ಭಾಗವಹಿಸಿದೆ. ಇವತ್ತು ಏನು ಈ ಅಧಿಕಾರ ಚೀಫ್ ಆಫೀಸರ್ ಈ ಆಡಳಿತ ಬಿಜೆಪಿ ಆಡಳಿತ ಕೈಗೊಂಡಾಗಿ ತಗೊಂಡಂತ ತೀರ್ಮಾನ ಇರುತ್ತೆ ಹೋರಾಟ ಮಾಡೋದು. ಹೌಸ್ ಅಲ್ಲಿ ಚರ್ಚೆ ಆಗ್ಬೇಕಾಗ್ತದೆ. ಅಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರು ಡಿ ಕೆ ಅವರು ಎಲ್ಲ ನಮ್ಮ ನಾಯಕರನ್ನು ಧ್ವನಿ ಎತ್ತುವಂತ ಕೆಲಸ, ಈ ಅಧಿಕಾರಿ ಸಸ್ಪೆಂಡ್ ಮಾಡೋವರೆಗೂ ಕೂಡ ಹೌಸ್ ಅಲ್ಲಿ ಧ್ವನಿ ಮಾಡುವಂತ ಕೆಲಸವನ್ನ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಮುಖ್ಯನಾ ಈ ಚೀಫ್ ಆಫೀಸರ್ ಮೇಲೆ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ವತಿಯಿಂದ ಇಂದು ಶ್ರೀನಿವಾಸಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೃದಯ ಭಾಗದಲ್ಲಿ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ವತಿಯಿಂದ ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಶಾಶ್ವತ ನೀರಾವರಿ ಯೋಜನೆಗಳನ್ನು ಜಾರಿ ಮಾಡಬೇಕು ಅಂತೇಳಿ ಈ ಜಿಲ್ಲೆಗೆ ನಾವು. ಕೋಲಾರ ಜಿಲ್ಲೆ ಅಭಿವೃದ್ಧಿ ಪೂರ್ವಕವಾಗಿ ಬಜೆಟ್ನಲ್ಲಿ ಯಾವುದೇ ಅನುದಾನ ಮಂಡಿಸಿಲ್ಲ. ಇನ್ನು ಕೋಲಾರ ಜಿಲ್ಲಾ ರೈತರು ಹಾಗೂ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಇರುವಂತಹ ಶಾಸಕರಿಗೆ ಮುಂದಿನ ಬಜೆಟ್ನಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಬಜೆಟ್ ಮಂಡಿಸಲು ಒತ್ತಾಯಿಸಲಾಗುವುದು. ಇನ್ನು ಕೋಲಾರ ಜಿಲ್ಲೆಯಲ್ಲಿ ಕೃಷಿ ಅಭಿವೃದ್ಧಿ, ಕೈಗಾರಿಕೆ ಸ್ಥಾಪನೆ ಮಾಡುವ ಬಗ್ಗೆ ಹಾಗೂ ಕೋಲಾರ ಜಿಲ್ಲೆಯಲ್ಲಿ ಮಾವು ಅಭಿವೃದ್ಧಿ, ಜ್ಯೂಸ್ ಫ್ಯಾಕ್ಟರಿ ಸ್ಥಾಪಿಸಬೇಕೆಂದು ಕೋಲಾರ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಶಾಸಕರಿಗೆ ಮನವಿ ನೀಡಿದ್ದೇವೆ. ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರ ಕೋಲಾರ ಜಿಲ್ಲೆಯನ್ನು ಕಡೆಗಣಿಸಿದೆ, ಮಲತಾಯಿ ಧೋರಣೆಯನ್ನು ಅನುಸರಿಸಿದೆ. ನಿನ್ನೆ ತಾನೇ ಮಂಡನೆ ಮಾಡಿದಂಥ ಬಜೆಟಲ್ಲಿ ಯಾವುದೇ ರೀತಿಯಾದಂಥ ಕೋಲಾರ ಜಿಲ್ಲೆಯ ಅಭಿವೃದ್ಧಿಯ ಪೂರಕವಾಗಿ ಬಜೆಟ್ ಮಂಡನೆ ಆಗಿಲ್ಲ. ಹಾಗಾಗಿ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಕಳೆದ ತಿಂಗಳು 6ನೇ ತಾರೀಕು ಈ ಜಿಲ್ಲೆಯ ಎಲ್ಲ ಶಾಸಕರಿಗೂ, MLC ಗಳಿಗೂ, ಈ ಜಿಲ್ಲೆಯ ಮಂತ್ರಿಗಳಿಗೂ ಕೂಡ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಮುಂದಿನ ಬಜೆಟಲ್ಲಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗಾಗಿ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು, ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು, ಹಾಗೆ ಇಡೀ ಜಿಲ್ಲೆಯಲ್ಲಿ ಮಾವು ಅಭಿವೃದ್ಧಿಯ ಭಾಗವಾಗಿರುವಂಥ ಒಂದು ಕೈಗಾರಿಕೆಗಳು, ಜ್ಯೂಸ್ ಫ್ಯಾಕ್ಟರಿಗಳನ್ನು ತೆರಬೇಕು ಅಂತ ಮಾಡಿದ್ದೀವಿ. ಈ ಇಡೀ ಜಿಲ್ಲೆಯಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನು ಉನ್ನತೀಕರಣಗೊಳಿಸಬೇಕು ಅಂತೇಳಿ ನಾವು ಪ್ರಮುಖ ಒಂದು ಬೇಡಿಕೆಯನ್ನು ಇಟ್ಟಿದ್ವಿ. ಆದರೆ ಸಮಗ್ರ ಶಾಶ್ವತ ನೀರಾವರಿ ಯೋಜನೆಗಳನ್ನು ಈ ಜಿಲ್ಲೆಗೆ ಕೊಡಬೇಕು ಅಂತೇಳಿ ನಾವು ಆ ಒಂದು ಬೇಡಿಕೆಯನ್ನು ಇಟ್ಟಿದ್ವಿ. ಕೃಷ್ಣಾ ಕಣಿವೆಯ ಭಾಗ ನಮಗೇನಿದೆ 48 TMC ನೀರು, ಅದನ್ನು ಪ್ರಮುಖವಾಗಿ ಕೊಡಬೇಕು ಅಂತೇಳಿ ನಾವು ಆ ಬೇಡಿಕೆಯಲ್ಲಿ ಇಟ್ಟಿದ್ವಿ. ಆದರೆ ಈ ಬೇಡಿಕೆಗಳಲ್ಲಿ ಯಾವುದು ಒಂದು ಕೂಡ ನಾವು ಈಡೇರಿಸಲಿಕ್ಕೆ ಇವತ್ತು ಸರ್ಕಾರ ಮುಂದಾಗಿಲ್ಲ. ಹಾಗಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಕೋಲಾರ ಜಿಲ್ಲೆ ಇದೆಯೋ ಅಥವಾ ಹೊರ ರಾಜ್ಯಗಳಲ್ಲಿ ಇದೆಯೋ ಅಂತೇಳಿ ನಮಗೆ ಆತಂಕ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟವನ್ನು ಬಲಿಷ್ಠವಾಗಿ ತಗೊಂಡೋಗ್ತೇವೆ. ಕೋಲಾರ ಜಿಲ್ಲೆಯ ಅಭಿವೃದ್ಧಿಯ ಪೂರಕವಾಗಿ ಬರುವಂಥ ಈ ಒಂದು ಬಜೆಟ್ಗಳಲ್ಲಿ ಸರ್ಕಾರಗಳು
ನಮಗೆ ಅನುದಾನಗಳನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಆದರೆ ಈ ಬಾರಿ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಯ ರೈತರಿಗೆ ಅನುಕೂಲವಾಗುವಂತೆ ಯಾವುದೇ ತರಹ ಬಜೆಟ್ ಮಂಡನೆ ಮಾಡಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ನೆಲಮಂಗಲ ತಾಲೂಕಿನಲ್ಲೇ ಉತ್ತಮ ಪಕ್ಷಾತೀತ ಆಡಳಿತ ನಡೆಸುವ ಪಂಚಾಯತಿಗೆ ಪಕ್ಷಾತೀತವಾಗಿ ಎರಡನೇ ಅವಧಿಗೆ ಉಮೇಶ್ ಟಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಒಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ 14 ಜನ ಸದಸ್ಯರುಳ್ಳ ಪಂಚಾಯಿತಿಯಲ್ಲಿ ಪ್ರಭಾರ ಅಧ್ಯಕ್ಷ ಮಂಜುಳಾರಿಂದ ತೆರವಾಗಿದ್ದ ಸ್ಥಾನಕ್ಕೆ ಉಮೇಶ್ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಲತಾ ತಿಳಿಸಿದರು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಒಂದೆಡೆ ಪಕ್ಷಾತೀತವಾಗಿ ನಾಯಕರ ಸಮಾಗಮ, ಪಂಚಾಯಿತಿ ಸಭೆಯಲ್ಲಿ ನೂತನ ಅಧ್ಯಕ್ಷರ ಆಯ್ಕೆ, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಒನ್ನೇನಹಳ್ಳಿ ಪಂಚಾಯಿತಿಯಲ್ಲಿ ಕಳೆದ ಒಂದು ವರ್ಷ ಕೆಂಗಲ್ ಕೆಂಪಹಳ್ಳಿ ಮಧು ಅಧ್ಯಕ್ಷರಾಗಿ ರಾಜೀನಾಮೆ ನೀಡಿದ ನಂತರ ಹಂಗಾಮಿ ಅಧ್ಯಕ್ಷೆಯಾಗಿ ಮಂಜುಳಾ ಮುಂದುವರೆದಿದ್ದು ಇದೀಗ ಉಮೇಶ್ ಆಯ್ಕೆಯಾಗಿದ್ದಾರೆ. ಒನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮೇಶ್ ಮಾತನಾಡಿ, ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಮಾಡುವುದು ನನ್ನ ಗುರಿ. ಮೂಲಭೂತ ಸೌಲಭ್ಯಕ್ಕೆ ಒತ್ತು ನೀಡಿ ಎಲ್ಲ ಸದಸ್ಯರನ್ನ ವಿಶ್ವಾಸಾರ್ಹದಿಂದ ಕಾರ್ಯನಿರ್ವಹಿಸುತ್ತೇನೆ ಎಂದರು. ಇಲ್ಲಿ 14 ಜನ ಮೆಂಬರ್ ಇದ್ದಾರೆ. 14 ಜನ ಮೆಂಬರ್ ನಾವೆಲ್ಲ ಕುಂತ್ಕೊಂಡು ಒತ್ತಿಗೆ ಮಾತಾಡ್ಕೊಂಡು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಪ್ರತಿಯೊಂದು ನೀರು ವಾಟರ್ ಸಪ್ಲೈ ಆಗ್ಬೋದು, ನೀರಿಂದು ಚರಂಡಿ ಆಗ್ಬೋದು, ರೋಡಿಂದು ಮತ್ತು ವಿದ್ಯುತ್ ಲೈಟ್ ಕೂಡಾಗ್ಬೋದು, ಯಾವುದೇ ಸಮಸ್ಯೆ ಬರೋದಂಗೆ ಎಲ್ಲ ಒಟ್ಟಿಗೆ ಕುಂತ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಂಡು ಚರಂಡಿ ಕ್ಲೀನಿಂಗ್ ಆಗ್ಬೋದು. ಮತ್ತೊಂದು ಯಾವುದೇ ಒಂದು ಅನುದಾನ ಪಂಚಾಯಿತಿಲಿ ಏನೋ ಅನುದಾನ ಬಂದು ಬರ್ತದೆ ಅದು ಸಮರ್ಪಕವಾಗಿ ಬಳಸ್ಕೊಂಡು ನಾವು ಮುನ್ನಡೆಸ್ಕೊಂಡು ಎಲ್ಲ ಮುಖಂಡರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ. ಯಾಕೆಂದರೆ ಒಟ್ಟಿಗೆ ಕುಂತ್ಕೊಂಡು ಎಲ್ಲ ಮಾತಾಡ್ಕೊಂಡು ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಪಕ್ಷಾತೀತ ಇಲ್ಲಿ ಯಾವುದೇ BJP ಕಾಂಗ್ರೆಸ್ಸು JDS ಯಾವುದೇ ಪಕ್ಷ ಇಲ್ಲಿ ಬರೋದಿಲ್ಲ. ಪಂಚಾಯಿತಿಯಿಂದ ಪಕ್ಷಾತೀತವಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ಒನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಸ್ಥಳೀಯ ಮುಖಂಡ ಜಗದೀಶ್ ಚೌಧರಿ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ ಸದಸ್ಯರ ಸಹಕಾರದಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡುತ್ತಿದ್ದು ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮಗಳ ಅಭಿವೃದ್ಧಿ ಮುಖ್ಯವಾಗಿದೆ. ಸದ್ಯ ಇನ್ನು ಮುಂದೆ ಒನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಕಾರ್ಖಾನೆಗಳು ತಲೆ ಎತ್ತಿದ ಹಿನ್ನೆಲೆ ಕಾರ್ಖಾನೆಗಳ CSR ಹಣ ಬಳಸಿ ಗ್ರಾಮಗಳ ಅಭಿವೃದ್ಧಿ ಕಡೆ ಗಮನಹರಿಸಿ ಮುಖಂಡರ ಹಾಗೂ ಸದಸ್ಯರ ನೇತೃತ್ವದಲ್ಲಿ ಉತ್ತಮ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುವ ಉದ್ದೇಶವಿದೆ ಎಂದರು. ಒನ್ನೇಳಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಆಗಿರ್ತಕ್ಕಂಥ ಉಮೇಶ್ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಪರ ನಾನು ಅಭಿನಂದಿಸಕ್ಕೆ ಬಯಸ್ತೀನಿ. ಇಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಕ್ಷಕ್ಕೂ ಎಲ್ಲರೂ ಕೂಡ ಸಮ್ಮತವಾಗಿ ಪ್ರೀತಿ ಸ್ವಾಸಲ್ಲಿ ಹೋದರೆ ಪಂಚಾಯಿತಿ ಅಭಿವೃದ್ಧಿ ಕಂಡು ಸಾಧ್ಯ ಅಂತಕ್ಕಂಥ ನಾವೆಲ್ಲ ಮುಖಂಡರುಗಳೆಲ್ಲ ಕೂತ್ ಮಾತಾಡಿ ಎಲ್ಲರೂ ಕೂಡ ಸಾಮಾನ್ಯ ಅಂತಕ್ಕಂಥ ಬಂದಿರತಕ್ಕಂಥ ವರದಲ್ಲಿ ಎಲ್ಲರೂ ಕೂಡ ಅನುಕೂಲ ಆಗಲಿ ಅಂತೇಳಿ ನಮ್ಮೆಲ್ಲ ಮುಖಂಡರು, ನಮ್ಮ ಗಂಗಣ್ಣ ಸೀನಣ್ಣ ಪುಟ್ಟಣ್ಣವರು ಹಲವಾರು ಜನ ಹಿರಿಯ ಮುಖಂಡರುಗಳೆಲ್ಲ ಕೂತಿ ಒಂದು ತೀರ್ಮಾನ ತಗೊಂಡು ಮಾಡಲೇಬೇಕು ಅಂತಕ್ಕಂಥ ತೀರ್ಮಾನದಲ್ಲಿ ಅದರಂತೆ ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಪಾರ್ಟಿ ವೇಸ್ಗೆನ ಹೆಕ್ಕಲು ಎಲ್ಲರೂ ವಿಶ್ವಾಸದಲ್ಲಿ ಹೋಗ್ಬೇಕು ಅಂತಕ್ಕಂಥ ಆದ್ಯತೆ ಎಲ್ಲದಕ್ಕೆ ಅದಕ್ಕೆ ಹೆಚ್ಚಿನ ರೀತಿ ಸಹಕಾರ ಕೊಟ್ಟಂಥ 14 ಜನ ಸದಸ್ಯರುಗಳು ನಾನು ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ಗೊಂದಲ ಮಾಡೋದಿತ್ತಿಲ್ಲಿ ಅವರೆಲ್ಲರೂ ಕೂಡ ವಿಶ್ವಾಸದಾಗಿಲ್ಲ ಆಗಲಿ ಅಂತ ಹೇಳ್ಬಿಟ್ಟು ಒಂದು 9ಕ್ಕೆ ಬಂದಿರೋದ್ರಿಂದ ಪಂಚಾಯತಿ ನಡ್ಸ್ಕೊಂಡು ಹೋಗತಕ್ಕಂಥದ್ದು ಪಂಚಾಯತಿ ಅಭಿವೃದ್ಧಿ ಕಾರ್ಯ ಮಾಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ 14 ಜನ ಸದಸ್ಯರುಗಳಿರೋದ್ರಿಂದ ಅವರೆಲ್ಲರೂ ಕೂಡ ಒಂದೇ ವಿಶ್ವಾಸದಲ್ಲಿ ಹೋಗಲಿ. ಪಂಚಾಯತಿಯನ್ನು ಅಸೆಂಬ್ಲಿ ಏನಲ್ಲ ಇದು ಗಲಾಟೆಗಳು ಮಾಡ್ಕೊಂಡು ಎಲ್ಲ ಪಂಚಾಯತ್ ದೇಶ ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ ಸರ್ವೇ ಸಂಬಂಧ. ಬಟ್ ನಮ್ಮಲ್ಲಿ ಆಗದೇ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನಮ್ಮ 6,000 ಜನಸಂಖ್ಯೆ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇದೆಲ್ಲ ಒಂದು ಕಡೆ ಸಮಾಧಾನ ತರ್ತಕ್ಕಂಥ ವಿಚಾರ. ಇದು ಒಬ್ಬನ ಕಾರ್ಯಕ್ರಮ ಅಲ್ಲ, ಇದು ಪಂಚಾಯತಿ ಹೋಗ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದೊಳ್ಳೆ ಗೌರವ ಕಿರೀಟ. ಇಡೀ ತಾಲೂಕಲ್ಲಿ ಎಲ್ಲಾದರೂ ಕೂಡ ಇನಾಮಿನೇಷನ್ ಆಗಿ ಪಂಚಾಯತಿ ಚುನಾವಣೆ ಎಲೆಕ್ಷನ್ನು ಗಲಾಟೆ ನಡೀತದೆ ಅಂತಕ್ಕಂಥದ್ದಾದರೆ ನಮ್ಮ ಮನೆಯಲ್ಲಿ ಗ್ರಾಮ ಪಂಚಾಯತಿ ಮಾತ್ರ ಸಾಧ್ಯ. ಆದ ಕಾರಣ ಸಹಕಾರ ಮಾಡಿದಂಥ ಪ್ರತಿಯೊಬ್ಬರು ಕೂಡ ನಾನು ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಎಲ್ಲ 14 ಜನ ಸದಸ್ಯರುಗಳನ್ನ ಒಟ್ಟುಗೂಡಿಸ್ಕೊಂಡು ಈ ಪಂಚಾಯತಿ ಅಭಿವೃದ್ಧಿ ಮತ್ತು ತಗೊಂಡೋಗಿ ಉಮೇಶ್ ಅಣ್ಣವ್ರಿಗೆ ಶಕ್ತಿ ತುಂಬಂಥ ಕೆಲಸ ನಾವೆಲ್ಲ ಮುಖಂಡರುಗಳು ಕೂಡ ಮಾಡ್ತೀವಿ. ಅವ್ರ ಪಂಚಾಯತಿ ಅಭಿವೃದ್ಧಿ ಪಟ್ಟು ತಗೊಂಡೋಗ್ಲಿಂತಕ್ಕಂಥದ್ದು ಆಯಸ್ ಆಶಯಿಸಿ ಎಲ್ಲ ಸದಸ್ಯರುಗಳಿಗೂ ಮತ್ತು ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಆ ಥರ ಕಂದಾಯ ಗ್ರಾಮ ಇನ್ನೂ ಆಗಿಲ್ಲ, ನಮ್ಮದು ಭಾಳ ಹಿಂದುಳಿದಿರ್ತಕ್ಕಂಥ ಪಂಚಾಯತಿನೇ. ಮುಂದಿನ ದಿನಗಳಲ್ಲಿ ಒಂದು 5 ವರ್ಷ ಹೋದರೆ ಎಲ್ಲ ಇಂಡಸ್ಟ್ರಿಗಳಾದರೆ ಒಳ್ಳೆ ವರ್ಮಾನ ಬರ್ತಕ್ಕಂಥ ಪಂಚಾಯತಿ ಆಗ್ತದೆ, ಅವಾಗ ಅಭಿವೃದ್ಧಿ ತಗೊಂಡೋಗ್ತಾವೆ. ಇರೋದ್ರಲ್ಲಾದರೂ ಕೂಡ ಅನುಸರಣೆ ಮಾಡಿ ಎಲ್ಲ ಪಂಚಾಯತಿಯಲ್ಲೂ ಕೂಡ ಕೆಲಸ ಮಾಡೋಂಥ ಕಾರ್ಯಕ್ರಮ ಮಾಡ್ತಾವ್ರೆ. ಎಲ್ಲ ಮೆಂಬರ್ಗಳು ಕೂಡ ಚುರುಕಾಗಿ ಕೆಲಸ ಮಾಡ್ತಾರೋದ್ರಿಂದ ಅವರೆಲ್ಲರೂ ಸಹಕಾರದಿಂದ ಉಮೇಶ್ ಅಣ್ಣರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಂಥ ತಗೊಂಡೋಗುವಂಥ ಕೊಂಡೊಯ್ಯುವಂಥ ಕೆಲಸನ ಪಂಚಾಯತಿಯಲ್ಲಿ ಮಾಡಲಿಂತಕ್ಕಂಥದ್ದು ನನ್ನ ಆಶೆ. ಅವರೆಲ್ಲರೂ ಕೂಡ ದೇವರೊಳ್ಳೆದು ಮಾಡಿ. ಇನ್ನು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳು, ಮುಖಂಡರಾದ ಭಾರತೀಪುರ ಮೋಹನ್ ಕುಮಾರ್, ಜಗಜ್ಯೋತಿ ಬಸವೇಶ್ವರ, ಪುಟ್ಟರಂಗಯ್ಯ ಮತ್ತಿತರರು ಹಾಜರಿದ್ದರು. ತಗ್ಗಿಕೋಪೇ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.